ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಂಗಳೂರು ಸ್ಪೆಷಲ್ ಚಿಕನ್ ದೊನ್ನೆ ಬಿರಿಯಾನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಈರುಳ್ಳಿ ಎರಡು ಬೆಳ್ಳುಳ್ಳಿ ಇಪ್ಪತ್ತೆಸಳು ಶುಂಠಿ ಎರಡು ಇಂಚ್ ಕೊತ್ತಂಬರಿ ಎರಡು ಇಡಿ ಪುದೀನಾ ಎರಡು ಇಡಿ ಹಸಿಮೆಣ್ಸಿನ್ಕಾಯಿ ಆರಿಂದ ಎಂಟು ನಿಂಬೆಹಣ್ಣು ಒಂದು ಚಿಕನ್ ಒಂದು ಕೆ ಜಿ ಒಗ್ಗರಣೆಗೆ ಗರಂ ಮಸಾಲ ಸ್ಪೈಸಸ್ ಬೇಕು ಲವಂಗ ಐದರಿಂದ ಆರು ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಸೋಂಪು ಒಂದು ಟೀ ಸ್ಪೂನ್ ಒಂದು ಎಲೆ ಮೆಂತ್ಯ ಸೊಪ್ಪು ಒಂದು ಇಡಿಯಷ್ಟು ಶುಭ್ರ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋದು ತುಪ್ಪ ಐವತ್ತು ಗ್ರಾಮ್ ಎಣ್ಣೆ ಐವತ್ತು ಗ್ರಾಂ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಎರಡು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ಆ್ಯಪಲ್ ಟೊಮೆಟೊ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿರೋದು ಎರಡು ಜೀರಾ ರೈಸ್ ಎರಡು ಗ್ಲಾಸ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಬಿರಿಯಾನಿ ಮಾಡೋದಕ್ಕೆ ಒಂದು ದಪ್ಪ ತಾಳ ಇರುವಂಥ ಬಿರಿಯಾನಿ ಪಾತ್ರೆ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಎಣ್ಣೆ ಹಾಗೂ ತುಪ್ಪ ಎರಡನ್ನು ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಗರಂ ಮಸಾಲ ಸ್ಪೈಸಸ್ ಬೇಕು ಹಾಗೆಯೇ ಮೆಂತ್ಯ ಸೊಪ್ಪು ಸೇರಿಸ್ಕೋತೀನಿ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಇದೇ ಎಣ್ಣೆಯಲ್ಲಿ ಶುಭ್ರ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ಹಾಕಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಚಿಕನು ಬಿರಿಯಾನಿಲಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನಂತರ ಇವಾಗ ಸ್ವಲ್ಪ ಮಸಾಲೆ ಐಟಮ್ಸನ್ನು ರುಬ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಹಾಗೂ ಹಸಿ ಇವಿಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ನೋಡಿ ಚಿಕನ್ ಸುಮಾರು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಗರಂ ಮಸಾಲ ಸ್ಪೈಸಸನ್ನು ಹಾಕ್ಕೊಳ್ಳೋಣ ಅರಿಶಿಣದ ಪುಡಿ ಗರಂ ಮಸಾಲಾ ಪುಡಿ ಜೀರಿಗೆ ಪುಡಿ ಮೆಣಸು ಪುಡಿ ಧನಿಯಾ ಪುಡಿ ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಇದರಲ್ಲಿ ರುಬ್ಬಿರುವಂಥ ಗ್ರೀನ್ ಮಸಾಲ ಪೇಸ್ಟನ್ನು ಹಾಕ್ತೀನಿ ನಂತರ ಟೊಮೆಟೊ ಪೇಸ್ಟನ್ನು ಸೇರಿಸ್ಕೊಳ್ಳಿ ಇವಿಷ್ಟನ್ನು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಹೀಗೆ ಒಂದೊಂದೇ ಸಾಮಗ್ರಿಗಳನ್ನು ಹಾಕ್ತಾ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಬಿರಿಯಾನಿ ನಮಗೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿಯನ್ನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸಷ್ಟು ಜೀರಾ ರೈಸ್ ಒಂದು ಗ್ಲಾಸಷ್ಟು ಸೋನಾ ಮಸೂರಿ ರೈಸನ್ನು ತಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಇಟ್ಕೊತೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಯಿಲೆಲ್ಲ ಮೇಲೆ ಚೆನ್ನಾಗಿ ತೇಲಿ ಬಂದಿದೆ ನೋಡ್ತಾ ಇರ್ಬೋದು ಇದಿಷ್ಟು ಮಾತ್ರ ಚೆನ್ನಾಗಿ ಫ್ರೈ ಮಾಡಿದ್ರೆ ಬಿರಿಯಾನಿ ನಮಗೆ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೀರನ್ನ ಸೇರಿಸ್ಕೊಳ್ಳೋಣ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ನೀರನ್ನ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದನ್ನ ಒಂದು ಬಾಯ್ಲ್ ಬರೋವರೆಗೂ ಕ್ಲೋಸ್ ಮಾಡಿ ಇಟ್ಬಿಡೋಣ ವಾಶ್ ಮಾಡಿ ಇಟ್ಕೊಂಡಿರುವಂತ ರೈಸ್ ಸೇರಿಸ್ತಾ ಇದ್ದೀನಿ ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ನಿಂಬೆ ರಸವನ್ನು ಸೇರಿಸ್ಕೊಳ್ಳಿ ಒಂದು ಹಣ್ಣನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದನ್ನು ತಟ್ಟೆ ಕ್ಲೋಸ್ ಮಾಡಿ ಇಟ್ಬಿಡೋಣ ರೈಸ್ ಏನಿದೆ ಸುಮಾರು ಮುಕ್ಕಾಲು ಭಾಗದಷ್ಟು ಬೆಂದಿದೆ ನೀರಿನ ಅಂಶ ಇನ್ನೂ ಸ್ವಲ್ಪ ಇದೆ ಅಂದಾಗ ಈ ಬಿರಿಯಾನಿ ಪಾತ್ರೆ ಅಡಿಯಲ್ಲಿ ಒಂದು ದಪ್ಪ ತಳ ಇರುವಂಥ ಕಬ್ಬಿಣದ ದೋಸೆ ಕಾವಲಿಯನ್ನ ಇಡ್ತಾ ಇದ್ದೀನಿ ಅದ್ರ ಮೇಲೆ ಬಿರಿಯಾನಿ ಪಾತ್ರೆಯನ್ನ ಇಡ್ತಾ ಇದ್ದೀನಿ ಪ್ಲೇಟ್ ಮೇಲೆ ಇವಾಗ ಒಂದು ಪಾತ್ರೆಯಲ್ಲಿ ನಾರ್ಮಲ್ ವಾಟರ್ ತಗೊಂಡಿದ್ದೀನಿ ಇದನ್ನ ಈ ರೀತಿಯಾಗಿ ಇಟ್ಟಿದ್ದೀನಿ ನೋಡಿ ಸೊ ಈ ರೀತಿಯಾಗಿ ಭಾರ ಇಡೋದ್ರಿಂದ ಅದರಲ್ಲೂ ಇರುವಂಥ ದಮ್ ಹೊಗೆ ಏನಿದೆ ಆವಿ ಏನಿದೆ ಅದು ಆಚೆ ಬರೋದಿಲ್ಲ ಸೊ ಅದೇ ದಮ್ಮಲ್ಲಿ ನಮಗೆ ರೈಸು ಬೇಯಬೇಕಾಗತ್ತೆ ನೋಡಿ ನೋಡಿ ಈ ರೀತಿಯಾಗಿ ಇಡಬೇಕು ಆಮೇಲೆ ಇದು ಹೇಗಿಡಬೇಕು ಹೇಳಿದ್ರೆ ಫಸ್ಟ್ ಫೈವ್ ಮಿನಿಟ್ಸು ಹೈ ಫ್ಲೇಮ್ ಇರಬೇಕು ಆಮೇಲೆ ನೆಕ್ಸ್ಟ್ ಫೈವ್ ಮಿನಿಟ್ಸು ಲೋ ಫ್ಲೇಮ್ ಮಾಡ್ಕೊಬೇಕು ಸೊ ಟೋಟಲ್ ಆಗಿ ನಮಗೆ ಇದು ಟೆನ್ ಮಿನಿಟ್ಸು ಸ್ಟೌವ್ ಮೇಲೆ ಇಡಬೇಕಾಗತ್ತೆ ಈ ರೀತಿಯಾಗಿ ಹತ್ತು ನಿಮಿಷ ಆಗಿದ ತಕ್ಷಣ ನಾವು ಇದನ್ನು ಸ್ಟವನ್ನ ಆಫ್ ಮಾಡ್ಕೊಬೇಕು ಇವಾಗ ನೋಡಿ ಫಸ್ಟ್ ಫೈವ್ ಮಿನಿಟ್ಸ್ ಈಗ ಫಸ್ಟ್ ಫೈವ್ ಫ್ರೆಂಡ್ಸ್ ಈಗ ಫಸ್ಟ್ ಫೈವ್ ಮಿನಿಟ್ಸು ಲೋ ಫ್ಲೇಮ್ ಮಾಡ್ತಾ ಇದಾಗಿದೆ ಟೋಟಲ್ ಟೈಮಿಂಗ್ಸ್ ಟೆನ್ ಮಿನಿಟ್ಸ್ ಆಗಿದೆ ಇದನ್ನು ಆಫ್ ಮಾಡ್ತೀನಿ ಸೊ ಇವಾಗ ಇದು ಈ ದಮ್ ಏನಿದೆ ಇದನ್ನು ಓಪನ್ ಮಾಡಬೇಡಿ ನೆಕ್ಸ್ಟ್ ಫೈವ್ ಮಿನಿಟ್ಸ್ ಇದನ್ನು ಈಗೇ ಬಿಟ್ಬಿಡೋಣ ಆಮೇಲೆ ಓಪನ್ ಮಾಡಿ ನೋಡೋಣ ಈಗ ಓಪನ್ ಮಾಡಿ ನೋಡೋಣ ಆಹಾ ಘಮ ಘಮ ಅಂತಿರುವಂತಹ ರುಚಿ ರುಚಿಯಾದ ಬೆಂಗಳೂರು ಸ್ಪೆಷಲ್ ಚಿಕನ್ ದೊನ್ನೆ ಬಿರಿಯಾನಿ ಸವಿಯಲು ರೆಡಿಯಾಗಿದೆ ನೋಡಿ ಇವಾಗ ಮಿಕ್ಸ್ ಮಾಡೋಣ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಬೇಕು ರೈಸ್ ಎಲ್ಲ ಬ್ರೇಕಾಗುತ್ತೆ ಇದ್ರ ಮೇಲಿಂದ ಎರಡು ಸೌಟನಷ್ಟು ಆಯಲನ್ನು ಇದ್ದೀನಿ ಆಯಲ್ ಬಿಸಿಯಾಗಿಲ್ಲ ಹಾಗೆಯೇ ಹಸಿಯಾದ ಎಣ್ಣೆ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಎಣ್ಣೆನೇ ಮುಖ್ಯವಾದ ಇಂಗ್ರೀಡಿಯಂಟ್ ಈ ದೊನ್ನೆ ಬಿರಿಯಾನಿಗೆ ಮರೀದಿರ ಎರಡು ಸೌಟ್ನಷ್ಟು ಆಯಿಲನ್ನು ಹಾಕಲೇಬೇಕು ಈ ಪಾತ್ರೆ ಬಿಸಿಗೆನೆ ಅದು ಆಯಲ್ಲು ನಮಗೆ ಸರಿಯಾದ ಹದಕ್ಕೆ ಬರುತ್ತೆ ನಂತರ ಇದನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಡೋಣ ಆ ನಂತರ ಇದನ್ನು ಸರ್ವ್ ಮಾಡಿಕೊಳ್ಳೋಣ ರುಚಿ ರುಚಿಯಾದ ಬೆಂಗಳೂರು ಸ್ಪೆಷಲ್ ಚಿಕನ್ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ಸೊ ನೀವು ಈ ರೀತಿಯಾಗಿ ಚಿಕನ್ ದೊನ್ನೆ ಬಿರಿಯಾನಿ ನಿಮ್ಮನೇಲಿ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮರೀದಿರಾ ತಿಳಿಸಿ ಸೊ ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಗೊತ್ತಲ್ಲ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ ಮರಿಬೇಡಿ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್